ಇನ್ನು ಅಪಾರ್ಟ್ಮೆಂಟ್ ಗಳಲ್ಲಿ ಅತಿ ಹೆಚ್ಚು ಕೊರೋನಾ ಸ್ಫೋಟಗೊಂಡಿರೋದು. ಕೋರಮಂಗಲದ ಮೂರನೇ ಕ್ರಾಸ್ ನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಾಲ್ವರಿಗೆ ಒಮೈಕ್ರಾನ್. ಓಕ್ಲಿಪುರದ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ನಲ್ಲಿ 27 ಮಂದಿಗೆ ಕೊರೋನಾ. ನಿರ್ಬಂಧ ಹೇರಿದ್ರು ಕೂಡ ಅಪಾರ್ಟ್ಮೆಂಟ್ ಮಂದಿ ಮಾತ್ರ ಕೇರ್ ಮಾಡ್ತಿದ್ರು. ಇದು ಅಲ್ಲಿ ಕೇಸ್ ಹೆಚ್ಚಳಕ್ಕೆ ಕಾರಣ ಆಗಿದೆ. ಕೋರಮಂಗಲದ ಮೂರನೇ ಕ್ರಾಸ್ ಅಪಾರ್ಟ್ಮೆಂಟ್ನಲ್ಲಿ 4ವರೆಗೆ ಒಮೈಕ್ರಾನ್. ಓಕ್ಲಿಪುರದ ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ನಲ್ಲಂತೂ 27 ಮಂದಿಗೆ ಕೊರೋನಾ. ಇಷ್ಟಾದರೂ ಕೂಡ ಕೇರ್ ಮಾಡದೆ ಹೊಸ ವರ್ಷಾಚರಣೆ ಮಾಡಿದ್ರೆ ಮತ್ತಷ್ಟು ಕ್ಲಸ್ಟರ್ ರೂಪುಗೊಳ್ಳುವ ಸಾಧ್ಯತೆ ಇದೆ. ಈಗಲೇ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಮಾರ್ಗಸೂಚಿ ಜಾರಿಗೆ ಬಿಬಿಎಂಪಿ ಸಿದ್ಧತೆ. ನಿನ್ನೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಬಿಬಿಎಂಪಿ ಸಭೆ ಮಾಡಿದೆ. ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಅದು. ಅಪಾರ್ಟ್ಮೆಂಟ್ಗಳಿಗಾಗಿಯೇ ವಿಶೇಷ ಮಾರ್ಗಸೂಚಿ ಸಿದ್ಧ ಆಗಿದೆ. 50ಕ್ಕಿಂತ ಹೆಚ್ಚು ಜನ ಒಂದೆಡೆ ಸೇರುವಂತಿಲ್ಲ. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ 2 ಡೋಸ್ ಕಡ್ಡಾಯ. ಕಾರ್ಯಕ್ರಮ ಆಯೋಜನೆಗೆ ಮೊದಲು ಪಾಲಿಕೆಗೆ ಅದನ್ನು ತಿಳಿಸಬೇಕು. ಜೊತೆಗೆ ಅಪಾರ್ಟ್ಮೆಂಟ್ನಲ್ಲಿ ಐಸೋಲೇಷನ್ ಕೊಠಡಿ ಕೂಡ ಕಡ್ಡಾಯ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.